ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ರುಚಿ ವೈವಿಧ್ಯಕ್ಕೆ ಸ್ವಾಗತ. ಇವತ್ತು ಮಾವಿನಕಾಯಿ ತಂಬಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹವ್ಯಕ ಬಾಂಧವರ ಅಡುಗೆ ಮನೆಯಲ್ಲಿ ವಾರದ ಮೂರು ದಿನದಲ್ಲಾದರೂ ವಿವಿಧ ಬಗೆಯ ತಂಬಳಿ ಇದ್ದೇ ಇರುತ್ತೆ. ಈ ತಂಬಳಿ ಮಾಡುವುದು ಬಹಳ ಸುಲಭ, ಹಾಗೇನೆ ಆರೋಗ್ಯಕರನೂ ಕೂಡ. ಹಾಗಾದರೆ ಮಾವಿನಕಾಯಿ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಪ್ಪೆ ತೆಗೆದುಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಒಂದು ಕಪ್ನಷ್ಟು ಮಾವಿನಕಾಯನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಮುಕ್ಕಾಲು ಕಪ್ನಷ್ಟು ತಾಜಾ ತುರಿದ ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಖಾರ ಇರೋ ಒಂದು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ನಯವಾಗಿ ಮಿಕ್ಸರಲ್ಲಿ ರುಬ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ರುಬ್ಬಿರೋ ಮಿಶ್ರಣವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಬಾಯಿಗೆ ಸಿಗಬಾರ್ದು ಅಂದರೆ ಸೋಸಿ ಕೂಡ ಕೊಳ್ಬೋದು. ಇಲ್ಲಿ ಎರಡು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಟಿಪ್ಸ್ ಏನಂದರೆ, ಸ್ವಲ್ಪ ಜಾಸ್ತಿ ಹುಳಿರೋ ಮಾವಿನಕಾಯಿಯನ್ನೇ ತಗೋಬೇಕು, ಅಂದರೆ ಮಾತ್ರ ತಂಬಳಿ ತುಂಬ ರುಚಿಯಾಗುತ್ತೆ. ನೋಡಿ, ತಂಬಳಿ ಸ್ವಲ್ಪ ತೆಳುವಾಗಿಯೇ ಇರಬೇಕು, ಅಂದರೆ ಮಾತ್ರ ಕುಡಿಲಿಕ್ಕೂ ಬಹುದು, ಹಾಗೆಯೇ ರೈಸ್ ಜೊತೆಗಂತೂ ತುಂಬ ರುಚಿಯಾಗುತ್ತೆ. ಇಲ್ಲಿ ಒಂದೂವರೆ ಟೀಸ್ಪೂನ್ನಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿದಾಗಿರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ತಂಬಳಿ ರೆಡಿ. ಒಂದು ಚಿಕ್ಕ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಫ್ ಟೀಸ್ಪೂನ್ನಷ್ಟು ಜವಾರಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಕಾಲು ಟೀಸ್ಪೂನ್ನಷ್ಟು ಬಿಳೆ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ 1/8 teaspoonನಷ್ಟು ಪೌಡರ್ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ 10-15 ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ 1/8 teaspoonನಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ತಂಬಳಿ ಮಿಶ್ರಣಕ್ಕೆ ಸೇರಿಸ್ಬಿಟ್ರೆ ಆಯಿತು, ಮಾವಿನಕಾಯಿ ತಂಬಳಿ ರೆಡಿ. ಮಧ್ಯಾಹ್ನದ ಊಟಕ್ಕೆ ಬಾಯಿ ಚಪ್ಪರಿಸುವ ಒಂದು ತಂಬಳಿ ಇದ್ದರೆ ಸಾಕು. ಕೆಲವೇ ನಿಮಿಷಗಳಲ್ಲಿ ಮಾಡುವ ಈ ತಂಬಳಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನನಗೂ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನಿಮ್ಮವರ ಜೊತೆಗೆ ಶೇರ್ ಮಾಡಿ. ಮತ್ತೆ ಮರಿಬೇಡಿ, ಆರೋಗ್ಯಕರ ಹಾಗೂ ರುಚಿಕರ ಅಡುಗೆಗಳಿಗೋಸ್ಕರ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು.